ಕೃಷ್ಣ ರಾಸಲೀಲೆಗೆ ತುಂಬಾ ಪ್ರಸಿದ್ಧ. ಅದು ಭಾವಪರವಶತೆ. ಹಿಮಾಲಯದಲ್ಲಿದ್ದ ಶಿವನು ಇದರ ಬಗ್ಗೆ ಕೇಳಿದ. ಶಿವ ಒಬ್ಬ ಅಂಬಿಗನ ಹೆಂಡತಿ ಬಟ್ಟೆಗಳನ್ನು ಕೇಳಿ ತಗೊಂಡು ಹಾಕಿಕೊಂಡು ರಾಸಲೀಲೆಗೆ ಬಂದ. ಇದು ಸ್ತ್ರೀತತ್ವದ ಪರಮ ಪ್ರಶಂಸೆ. ಇವತ್ತು ವಿಶೇಷವಾದ ದಿನ, ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಅಂದಾಗ ಕೃಷ್ಣನ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿವೆ. ನಾವು ತಿಳ್ಕೋಬೇಕಾದ್ದೇನೆಂದರೆ ಅವನ ಈ ಬೆಣ್ಣೆ ಕದಿಯೋ ಕೆಲಸಗಳೆಲ್ಲ 6ನೇ ಅಥವಾ 8ನೇ ವಯಸ್ಸಾಗುವವರೆಗೂ ಅಷ್ಟೆ. ಅವನ 16ನೇ ವಯಸ್ಸಿನಲ್ಲಿ ಸಾಂದೀಪನಿ ಗುರುಗಳು ಅವನಿಗೆ ಅವನ ಜನ್ಮದ ಉದ್ದೇಶನ ಅರ್ಥ ಮಾಡಿಸಿದಾಗ ಮೊದಲು ಮಾಡಿದ ಕೆಲಸ ಅವನು ಬೃಂದಾವನ ಬಿಟ್ಟು ಹೋಗಿದ್ದು. ಮತ್ತೆ ಯಾವತ್ತೂ ವಾಪಸ್ ಬರಲಿಲ್ಲ. ಅವನು ಯಾವುದೇ ಸಂಬಂಧಿಕರನ್ನಾಗಲಿ ಗೋಪ ಗೋಪಿಕೆಯರನ್ನಾಗಲಿ ನೋಡೋಕ್ಕೂ ಯಾವತ್ತೂ ಬರಲಿಲ್ಲ. ಅದೇ ಕೊನೆ ದಿನ, 16ಕ್ಕೆ ಹೊರಟ. ಇವತ್ತು ಕೃಷ್ಣ ಅಂದರೆ ರಾಧೆ ಕೃಷ್ಣ ಅಂತೀವಿ. ರಾಧೆ ಕೃಷ್ಣನಿಗಿಂತ ಮೊದಲು ಹೇಳ್ತೀವಿ, ಯಾಕೆಂದರೆ ಅವರ ಪ್ರೀತಿ, ಪ್ರಣಯ, ಆತ್ಮೀಯತೆ ಆ ಭೂಭಾಗದ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಹೀಗಾಗಿ ನಾವು ಕೃಷ್ಣ ರಾಧೆಯನ್ನಲ್ಲ, ರಾಧೆ ಕೃಷ್ಣ ಅಂತೀವಿ. ಆದರೆ 16ನೇ ವಯಸ್ಸಿನಲ್ಲಿ ಅವನು ಅವಳನ್ನ ಕೊನೆ ಸರಿ ನೋಡಿದ್ದು, ಮತ್ತೆಂದೂ ನೋಡಲಿಲ್ಲ. ಆಗ ಅವನು ಹೋಗಬೇಕಾದರೆ ಹೇಳ್ತಾನೆ, ಈ ಕೊಳಲನ್ನು ನಾನು ನಿನಗೋಸ್ಕರ ನುಡಿಸ್ತಿದ್ದೆ, ಈಗ ಹೋದರೆ ನಾನು ಇನ್ಯಾವಾಗಲೂ ಬರಲ್ಲ. ನಿನ್ನ ಪ್ರೀತಿಗೆ ಕಾಣಿಕೆಯಾಗಿ ಈ ಕೊಳಲನ್ನು ನಿನಗೆ ಅರ್ಪಿಸ್ತಿದ್ದೀನಿ, ಇನ್ಯಾವತ್ತೂ ನಾನು ಕೊಳಲು ನುಡಿಸಲ್ಲ. ಅವನು ಮತ್ತೆಂದೂ ಕೊಳಲು ನುಡಿಸಲಿಲ್ಲ. ಅವತ್ತಿನಿಂದ ಮುಂದೆ ರಾಧೆ ಕೊಳಲು ನುಡಿಸಿದ್ದು. 16ರ ನಂತರ ಕೃಷ್ಣ ಕೊಳಲು ನುಡಿಸಲಿಲ್ಲ. 16ರಿಂದ 21ರವರೆಗೂ ಬ್ರಹ್ಮಚಾರಿಯಾಗಿ ಬದುಕಿದ. ಸನ್ಯಾಸತ್ವ ತಗೊಂಡು ಬ್ರಹ್ಮಚಾರಿಯಾಗಿ ಬದುಕಿ ಕಠಿಣವಾದ ಸಾಧನೆಯನ್ನು ಮಾಡಿದ. ಅಲ್ಲಿಂದ ಮುಂದೆ ಅವನ ಇಡೀ ಜೀವನ ರಾಜಕೀಯದ ಜೊತೆ ಸೇರ್ತು, ರಾಜಕೀಯ ಮತ್ತು ಆಧ್ಯಾತ್ಮಕ್ಕೆ ಸೇರ್ತು. ಈ ವಿಷಯಗಳು ಹೆಚ್ಚಾಗಿ ಕೇಳಿರಲ್ಲ ನೀವು. ಉತ್ತರ ಭಾರತದಲ್ಲಿ ಅವನು 1000ಕ್ಕೂ ಹೆಚ್ಚು ಆಶ್ರಮಗಳನ್ನು ಸ್ಥಾಪಿಸಿದ್ದ, ಯಾಕೆಂದರೆ ಅವನು ಆಧ್ಯಾತ್ಮಿಕ ಪ್ರಕ್ರಿಯೆ ಪ್ರತ್ಯೇಕವಾಗಿ ಇರಬಾರ್ದು, ಅದು ಬದುಕಿನ ಭಾಗ ಆಗಬೇಕು ಅಂತ ಅಂದುಕೊಂಡಿದ್ದ. ನಾವು ಬದುಕೋ ಹಾಗೆ ದಿನ ಬೆಳಗ್ಗೆ ಹಲ್ಲುಜ್ಜೋ ಹಾಗೆ ಧ್ಯಾನನೂ ಮಾಡಬೇಕು. ಹಿ ವಾಂಟೆಡ್ ಟು ಬ್ರಿಂಗ್ ಸ್ಪಿರಿಚುವಲ್ ಪ್ರೊಸೆಸ್ ನಾಟ್ ಆಸ್ ಅ ಫ್ರಿಂಜ್ ಥಿಂಗ್ ಬಟ್ ಆಸ್ ಅ ಮೇನ್ ಸ್ಟ್ರೀಮ್ ಲೈಫ್ ಪರ್ಟಿಕ್ಯುಲರ್ಲಿ ಟು ದ ರೂಲರ್ಸ್ ಆಫ್ ದ ಕಂಟ್ರಿ. ಆಧ್ಯಾತ್ಮ ಪ್ರಕ್ರಿಯೆ ಜೀವನದ ಒಂದು ತುಣುಕಾಗಬಾರದು, ಅದು ಮುಖ್ಯ ಭಾಗವಾಗಬೇಕು. ಅತಿ ಮುಖ್ಯವಾಗಿ ರಾಜ್ಯ ಆಳೋರು ಹೀಗಿರಬೇಕು ಅಂತ ಬಯಸಿದ್ದ. ಇದಕ್ಕೆ ಅವನು ತನ್ನ ಜೀವನ ಸಮರ್ಪಿಸಿಕೊಂಡು ಬದ್ಧನಾಗಿದ್ದ. ಆದರೆ ಜನ ಅಂದುಕೊಳ್ತಾರೆ ಅವನು ಬರೀ ಬೆಣ್ಣೆ ತಿಂದುಕೊಂಡು ಕೊಳಲು ನುಡಿಸಿಕೊಂಡು ಗೋಪಿಕೆಯರ ಜೊತೆ ಡ್ಯಾನ್ಸ್ ಮಾಡಿಕೊಂಡಿದ್ದ ಅಂತ. ಇಲ್ಲ, ಅವನ ಜೀವನ ಹಾಗಿರಲಿಲ್ಲ. ಅದು ಕೂಡ ಮುಖ್ಯವಾದ ಅಂಶನೇ. ಒಂದು ಸುಂದರವಾದ ಕಥೆ ಇದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಆದ್ದರಿಂದ ನಾನು ನಿಮಗೆ ಈ ಕಥೆ ಹೇಳಲೇಬೇಕು. ಕೃಷ್ಣ ರಾಸಲೀಲೆಗೆ ತುಂಬ ಪ್ರಸಿದ್ಧ. ರಾಸ ಅಂದರೆ ರಸ ಅಂತ. ಅನೇಕ ಜನರ ಜೀವನದಲ್ಲಿರೋ ಕೊರತೆ ಅಂದರೆ ಅವರಲ್ಲಿ ರಸನೇ ಇರಲ್ಲ, ಅವರಲ್ಲಿ ಹಾರ್ಮೋನ್ಗಳಿವೆ, ಆದರೆ ಜೀವನದ ರಸನೇ ಇರಲ್ಲ, ಜೀವನನೇ ಇರಲ್ಲ, ಜೀವನೋತ್ಸಾಹನೇ ಇರಲ್ಲ. ಹಾಗಾಗಿ ರಾಸ ಅಂದರೆ ಜೀವರಸ, ದೇಹದ್ದಲ್ಲ, ಜೀವದ್ದು. ಯಾಕೆಂದರೆ ದೇಹದ ರಸಗಳು ಸಮಯಕ್ಕೆ ತಕ್ಕಂತೆ ಏರುಪೇರಾಗುತ್ತವೆ. ಆದರೆ ಅವನು ಜೀವರಸದ ಬಗ್ಗೆ ಹೇಳ್ತಿದ್ದಾನೆ. ಹುಣ್ಣಿಮೆ ರಾತ್ರಿಯಲ್ಲಿ ನಡೀತಿದ್ದ ಆ ನೃತ್ಯನ ರಾಸ ಅಂತ ಕರೆದರು, ಯಾಕೆ ಅಂದರೆ ಅದು ಜೀವ ತುಂಬಿ ತುಳುಕುತ್ತಿತ್ತು. ಇದು ರಾತ್ರಿ ನಡೆಯೋ ಹಾರ್ಮೋನಲ್ ಪಾರ್ಟಿ ಅಲ್ಲ, ಇದು ಕುಡುಕರ ಪಾರ್ಟಿ ಥರ ಅಲ್ಲ, ಭೋಗಿಗಳ ಪಾರ್ಟಿ ಅಲ್ಲ, ಜೀವನೋತ್ಸಾಹ ತುಂಬಿ ತುಳುಕುತ್ತಿದ್ದವರ ಪಾರ್ಟಿ ಅದು, ಜೀವನದ ಭಾವ ಪರವಶತೆ. ಇದನ್ನು ರಾಸ ಅಂತ ಕರೆದರು. ರಾಸದ ಖ್ಯಾತಿ ಎಲ್ಲ ಕಡೆ ಹರಡಿತು.
ಅದರಲ್ಲಿ ಭಾಗವಹಿಸಿದವರು ಅಥವಾ ಅದನ್ನು ಕಂಡವರು ಅದರ ಬಗ್ಗೆ ಮಾತಾಡ್ತಾ ಇದ್ದರು. ಹಾಗಾಗಿ ಎಲ್ಲ ಕಡೆ ಹರಡ್ತು. ಹಿಮಾಲಯದಲ್ಲಿದ್ದ ಶಿವನೂ ಇದರ ಬಗ್ಗೆ ಕೇಳಿದ. ಯಮುನೆಯ ದಡದಲ್ಲಿ ಏನೋ ಅದ್ಭುತವಾದ್ದು ನಡೀತಾ ಇದೆ ಅಂತ ಅವನಿಗೂ ನೋಡಬೇಕನ್ನಿಸ್ತು. ಯಾಕೆ ಅಂದರೆ ಅವನು ರಾಸ ಮಾಡವನಲ್ಲ, ತಾಂಡವದವನು. ಕಣ್ಣು ಮುಚ್ಚಿ ಕುಣಿಯೋಕ್ಕೆ ಶುರು ಮಾಡಿದರೆ ಸುತ್ತ ಯಾರಿದ್ದಾರೆ ಅಂತ ಗೊತ್ತಾಗ್ತಿರಲಿಲ್ಲ. ಯಾಕೆ ಅಂದರೆ ಅವನು ಕುಣಿಯುವಾಗ ಸುತ್ತ ಯಾರೂ ಇರ್ತಿರಲಿಲ್ಲ. ಹೆಣ್ಣು ಗಂಡು ಯಾರೂ ಇರಕ್ಕಾಗ್ತಿರಲಿಲ್ಲ. ಹಂಗೆ ಅವನು ಕುಣಿತಿದ್ದು. ಜೀವನೋತ್ಸಾಹದಿಂದ ತುಳುಕುತ್ತಿದ್ದ ಈ ಹೊಸ ಕುಣಿತದ ಬಗ್ಗೆ ಕೇಳಿದಾಗ ಅವನಿಗೆ ನೋಡಬೇಕನ್ನಿಸ್ತು. ಯಮುನೆಯ ದಡಕ್ಕೆ ಬಂದು ನದಿ ದಾಟಬೇಕು ಅಂತ ನೋಡ್ತಿದ್ದ. ಅಲ್ಲಿದ್ದ ದೋಣಿ ನಡೆಸೋನು ಇವನನ್ನು ನೋಡ್ದ. ಯಾಕೆ ಅಂದರೆ ಶಿವ ಭಾರಿ ಗಂಡಸು. ಬಹುಶಃ ಅಲ್ಲ, ಖಂಡಿತ ಇಡೀ ಭೂಮಿ ಮೇಲೆ ಶಿವ ಭಾರಿ ದೇಹದಾರ್ಢ್ಯ ಇರೋ ದೇವರು. ಹೌದು, ಕಥೆಗಳಲ್ಲಿ ಹೇಳ್ತಾರೆ ಅವನು 9 ಅಡಿ ಎತ್ತರ ಇದ್ದ ಅಂತ. ಇದು ಹೇಗೆ ಹೇಳ್ತಾರೆ ಅಂದರೆ, ಶಿವ ದಕ್ಷಿಣ ಭಾರತಕ್ಕೆ ಬಂದಾಗ ಅವನು ಇಲ್ಲಿನ ಹೆಂಗಸರ 2 ಪಟ್ಟು ಎತ್ತರ ಇದ್ದ. ಸಾಮಾನ್ಯವಾಗಿ ಆಗಿನ ಕಾಲದ ದಕ್ಷಿಣ ಭಾರತದ ಹೆಂಗಸರು 4-ರಿಂದ 4.5 ಅಡಿ ಎತ್ತರ ಇದ್ದರು. ಹೀಗಾಗಿ ಶಿವ ಸುಮಾರು 8.5-9 ಅಡಿ ಎತ್ತರ ಇದ್ದಿರಬಹುದು. ಹಾಗಾಗಿ ಅವನು ಗಂಡುಗಲಿ. ಅಂಬಿಕಾ ಇವನನ್ನು ನೋಡಿ ಹೇಳ್ದ, ನೀನು ಗಂಡುಗಲಿ ಥರ ಇದೆಯಾ? ರಾಸಕ್ಕೆ ಹೀಗೆ ಹೋಗೋಕ್ಕಾಗಲ್ಲ. ಅಲ್ಲಿರೋದು ಒಬ್ಬನೇ ಪುರುಷ, ಕೃಷ್ಣ ಒಬ್ಬನೇ ಅಲ್ಲಿ ಪುರುಷ. ನಿನ್ನ ಥರ ಗಂಡಸು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಶಿವ ಹೇಳ್ದ. ಈಗೇನು ಮಾಡೋದು? ಹೆಂಗಸಿನ ಥರ ಬಟ್ಟೆ ಹಾಕೊಂಡು ಹೋಗು. ಶಿವ ಕೇಳ್ದ, ಏನು? ನಾನು ಹೆಂಗಸಿನ ಥರ ಬಟ್ಟೆ ಹಾಕೊಂಡು ಹೋಗ್ಬೇಕಾ? ಅವನು ಹೇಳ್ದ, ಇಲ್ಲಾಂದ್ರೆ ನಿಂಗೆ ರಾಸಕ್ಕೆ ಹೋಗೋಕ್ಕಾಗಲ್ಲ. ಮತ್ತೆ ಶಿವ ಕೇಳ್ದ, ಹೆಂಗಸಿನ ಬಟ್ಟೆ ಎಲ್ಲಿಂದ ತರಲಿ? ಅಂಬಿಗ ಹೇಳ್ದ, ನನ್ನ ಹೆಂಡತಿನ ಕೇಳಿ ಅವಳ ಬಟ್ಟೆಗಳನ್ನು ನಿನಗೆ ಕೊಡಿಸ್ತೀನಿ, ಬಾ, ಅದನ್ನು ಹಾಕೊಂಡು ಹೋಗು. ರಾಸಕ್ಕೆ ಹೋಗೋರು ಸರಿಯಾದ ಬಟ್ಟೆ ಹಾಕೋಬೇಕು, ಹೆಂಗಸಿನ ಥರ ಹೋಗಬೇಕು, ಗಂಡಸರ ಥರ ಅಲ್ಲ. ಶಿವ ಅಂಬಿಗನ ಹೆಂಡತಿ ಬಟ್ಟೆನ ಹಾಕೊಳ್ಳೋಕ್ಕೆ ನಿರ್ಧರಿಸಿದ. ಅವರು ಬಡವರು, ತಾನು ಹಾಕೊಂಡಿದ್ದನ್ನೇ ಯಾಕೆ ತೆಗೆದುಕೊಡಬೇಕಿತ್ತು? ಅವನು ನೋಡ್ದ, ಬೇರೆ ಬಟ್ಟೆ ಇರಲಿಲ್ಲ. ಅವಳು ತೊಟ್ಟಿದ್ದನ್ನೇ ಶಿವ ಹಾಕೊಂಡು ಹೋಗಬೇಕಿತ್ತು. ಎಲ್ಲೋ ಒಂದು ಸುಂದರವಾದ ಪೇಂಟಿಂಗ್ ನೋಡಿದ್ದೆ, ಮಧುಬನಿ ಥರದ್ದು. ಅದರಲ್ಲಿ ಹೆಂಗಸಿನ ಕೈ ಒಂದು ಬಾಗಿಲಿಂದ ಹೀಗೆ ಹೊರಗೆ ಬಂದಿದೆ, ಶಿವ ಅದನ್ನು ಹೀಗೆ ತಗೋತಾ ಇದ್ದಾನೆ. ಅಲ್ಲಿಂದ ರಾಸಕ್ಕೆ ಹೋದ. ಈ ಕಥೆ ಕೃಷ್ಣನ ಹೆಗ್ಗಳಿಕೆ ತೋರಿಸುತ್ತೆ. ರಾಸ ಅನುಭವಿಸಬೇಕು ಅಂದರೆ ನಿಮಗೆ ಹೆಣ್ಣುತನ ಗೊತ್ತಿರಬೇಕು, ಇಲ್ಲಾಂದರೆ ನಿಮಗೆ ರಾಸದ ಸ್ವಾದ ಸಿಗಲ್ಲ. ಇದು ಸ್ತ್ರೀತತ್ವದ ಪರಮ ಪ್ರಶಂಸೆ. ಗೊತ್ತಾಯ್ತಾ? ಇದು ಸ್ತ್ರೀತತ್ವಕ್ಕೆ ಸಿಕ್ಕಿದ ಅಸಾಧಾರಣ ಪ್ರಶಂಸೆ, ಹೆಣ್ಣಿಗಲ್ಲ, ಹೆಣ್ಣುತನಕ್ಕೆ. ಯಾಕೆ ಅಂದರೆ ನಮ್ಮ ಸಂಸ್ಕೃತಿಲಿ ಪುರುಷತತ್ವ ಮತ್ತು ಸ್ತ್ರೀತತ್ವ ಸಮಾನವಾಗಿ ಇಲ್ಲ ಅಂದರೆ ಜೀವನ ಸುಂದರವಾಗಿರಲ್ಲ ಅಂತ ಭಾವಿಸ್ತೀವಿ. ಈಗ ನಾವೆಂತಹ ಸಮಾಜ ನಿರ್ಮಿಸ್ತಿದ್ದೀವಿ ಅಂದರೆ ಹೆಣ್ಣುತನದ ಹತ್ಯೆ ಮಾಡ್ತಿದ್ದೀವಿ. ಒಬ್ಬ ಹೆಂಗಸು ಯಶಸ್ವಿಯಾಗಬೇಕು ಅಂದರೆ ಆಕೆ ಗಂಡಸಿನ ಥರ ಇರಬೇಕು, ಇಲ್ಲಾಂದರೆ ಆಕೆ ಈ ಪ್ರಪಂಚದಲ್ಲಿ ಯಶಸ್ವಿಯಾಗಕ್ಕಾಗಲ್ಲ. ಹೆಣ್ಣುತನದ ಹತ್ಯೆಯಾಗಿದೆ ನೋಡಿ, ಇದು ಆಗಲೇ ಆಗ್ತಾ ಇದೆ ಪ್ರಪಂಚದಲ್ಲಿ. ಎಲ್ಲೇ ಹೋದರೂ ಜನ ಹಿಂದಿನ ಕಾಲದಲ್ಲಿ ಮಾತಾಡ್ತಾ ಇದ್ದಂಗೆ ವಾತಾವರಣ, ಮಳೆ, ಗಾಳಿ ಬಗ್ಗೆ ಮಾತಾಡಲ್ಲ. ಪ್ರಪಂಚದ ಪ್ರತಿ ಮೂರ್ಖನೂ ಮಾತಾಡೋ ಒಂದೇ ವಿಷಯ ಅಂದರೆ ಆರ್ಥಿಕತೆ ಅಲ್ವಾ? ಎಲ್ಲಾದರೂ ಹೋಗಿ ಆರ್ಥಿಕತೆ ಹೇಗಿದೆ, ಶೇರ್ ಮಾರ್ಕೆಟ್ ಹೇಗಿದೆ ಅಂತಾರೆ. ಮುಂಗಾರು ಹೇಗಿದೆ ಅಂತ ಯಾರೂ ಕೇಳಲ್ಲ. ಎಲ್ಲರೂ ಬರೀ ಆರ್ಥಿಕತೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆನೆ ಮಾತಾಡ್ತಾರೆ. ಅಂದರೆ ಪುರುಷತತ್ವ ಆಳ್ತಾ ಇದೆ ಅಂತ. ಬದುಕುಳಿಯೋದು ಆಕಾಶ ಮುಟ್ಟಿದೆ. ಆರ್ಥಿಕತೆ ಅಂದರೆ ಏನು?
ಸಾಮಾನ್ಯ ಬದುಕುಳಿಯುವಿಕೆ. ಹೌದಾ? ಬದುಕುಳಿಯೋದೇ ಜಟಿಲ ಆಗಿದೆ. ಹೌದು ತಾನೆ? ಬದುಕುಳಿಯೋ ಪ್ರಕ್ರಿಯೆ ಅಂದರೆ ಹೊಟ್ಟೆ ಬಟ್ಟೆಗೆ ಹೊಂದಿಸೋದು, ಅದು ಇದು ಮಾಡೋದು, ಮನೆ ಕಟ್ಟೋದು, ತಿನ್ನೋದು, ತೊಡೋದು, ಒಂಚೂರು ಶಾಪಿಂಗ್ ಮಾಡೋದು, ಇದೇ ಬದುಕುಳಿಯೋದು. ಹೌದು ತಾನೆ? ಈಗೆಲ್ಲರೂ ಬದುಕುಳಿಯೋದರ ಬಗ್ಗೆನೆ ಮಾತಾಡ್ತಿದ್ದಾರೆ. ಯಾಕೆ ಅಂದರೆ ಸ್ತ್ರೀತತ್ವ ಗಡಿಪಾರಾಗಿದೆ. ಕಡೆ ಪಕ್ಷ ನಿಮ್ಮ ಮನೆಯಲ್ಲಾದರೂ ಇಟ್ಕೊಂಡಿರಿ, ಹೊರಗಿನ ಸಮಾಜದಲ್ಲಿ ಹೊರಟು ಹೋಗಿದೆ. ಪುರುಷತತ್ವನೇ ಎಲ್ಲ ಆಗಿದೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹೇಳ್ತಾನೆ, ಸಮಾಜದಲ್ಲಿ ಹೆಣ್ಣುತನ ಇಲ್ಲ ಅಂದರೆ ನಿಜವಾದ ಜೀವನನೇ ಇರಲ್ಲ ಅಂತ. ನಾವು ಪುರುಷ ಮಹಿಳೆ ಅಥವಾ ಗಂಡಸು ಹೆಂಗಸಿನ ಬಗ್ಗೆ ಮಾತಾಡ್ತಿಲ್ಲ. ನಾವು ಮೂಲಭೂತವಾದ ಎರಡು ಸ್ವಭಾವಗಳಾದ ಸ್ತ್ರೀತತ್ವ ಪುರುಷತತ್ವದ ಬಗ್ಗೆ ಹೇಳ್ತಾ ಇದ್ದೀವಿ. ಕೃಷ್ಣನ ಜೀವನ ಸ್ತ್ರೀತತ್ವವನ್ನು ವಿಜೃಂಭಿಸುವುದಾಗಿತ್ತು. ಯಾಕೆ ಅಂದರೆ ಪುರುಷತತ್ವ ಹೇಗಿದ್ರೂ ವ್ಯಕ್ತವಾಗುತ್ತೆ, ಅದೇ ಅದರ ಗುಣ. ಆದರೆ ಸ್ತ್ರೀತತ್ವನ ಪೋಷಿಸಬೇಕು, ಇಲ್ಲಾಂದರೆ ಅದು ಹಾಳಾಗುತ್ತೆ. ಕಲ್ಲುಗಳಂತೂ ಎಲ್ಲ ಕಡೆ ಇರುತ್ತವೆ, ಆದರೆ ಹೂ ಇರಲ್ಲ. ಅವನ್ನೇ ಪೋಷಿಸಬೇಕು ಅಲ್ವಾ? ಹೌದು ತಾನೆ? ಭೂಮಿ ಮೇಲೆ ಬಂಡೆಗಳು ಹೇಗಿದ್ರೂ ಇರುತ್ತವೆ. ವಾತಾವರಣ ಹೇಗಾದರೂ ಇರಲಿ, ಉಷ್ಣಾಂಶ ಏನಾದರೂ ಆಗಿರಲಿ, ಕಲ್ಲು ಬಂಡೆಗಳಿರುತ್ತವೆ. ಹೂವನ್ನು ಪೋಷಿಸಬೇಕು. ಪೋಷಣೆ ಇಲ್ಲ ಅಂದರೆ ಹೂವಿರಲ್ಲ. ಕಲ್ಲಿಂದ ಏನಾದರೂ ಕಟ್ಟಬಹುದು, ಹೂವು ತಗೊಂಡು ಏನು ಮಾಡ್ತೀರಾ? ಏನಿಲ್ಲ. ಆದರೆ ಜೀವನ ಬರೀ ಪ್ರಯೋಜನಗಳಲ್ಲಿ ಮಾತ್ರ ಇಲ್ಲ,